ಹೇಳಿ ವಾಸು. ಏನು ಹೇಳಿ, ನಿಮ್ಮನ್ನೆಲ್ಲ ಬಿಟ್ಟು ಅದರಲ್ಲೂ ನಿನ್ನನ್ನು ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ. ಕೆಲಸದ್ದೇನಾಯಿತು? ಒಳ್ಳೆ ಕೆಲಸನೇ ಸಿಕ್ಕಿದೆ. ನಾನು ಅಪ್ಲೈ ಮಾಡಿದ ಕಂಪ್ನಿ ಅಲ್ಲ, ಇನ್ನೊಂದು ಕಂಪ್ನಿ. ಕಂಗ್ರಾಟ್ಸ್ ವಾಸು, ಈ ಸುದ್ದಿಗೋಸ್ಕರನೇ ಕಾಯ್ತಾ ಇದ್ದೆ. ನೀನು ಯಾಕೆ ನನ್ನ ಫೋನ್ ಮಾಡಲಿಲ್ಲ? ಇವತ್ತು ರೂಮ್ಗೆ ಹೋಗಿ ಮಾಡೋಣ ಅಂತಿದ್ದೆ. ತುಂಬ ಸಂತೋಷ ಆಗ್ತಿದೆ ದೇವಕಿ, ನಾನು ಇಂಡಿಯಾದಲ್ಲೇ ಇದ್ದೀನೇನೋ ಅಂತ ಅನಿಸ್ತಾ ಇದೆ. ವಾಸು, ನಾನು ತುಂಬ ಕಳ್ಕೊಂಡಿದ್ದೀನಿ. ನಾನು ಅಷ್ಟೇ ಕಣ. ಹೇ, ಇನ್ನೊಂದು ಗುಡ್ ನ್ಯೂಸ್, ಈ ಕಂಪ್ನಿ ಇಂಡಿಯಾದಲ್ಲಿ ಓಪನ್ ಆಗ್ತಿದೆ. ಅಲ್ಲೊಂದು ಕಂಪ್ನಿ ಜೊತೆ ಟೈ ಅಪ್ ಆಗ್ತಿದೆ, ಹಾಗೆ ನಾನು ಅಲ್ಲೇ ಬಂದ್ಬಿಡ್ಬೋದು. ಹೌದಾ? ಹಾಂ. ಅದಕ್ಕೆಲ್ಲ ಮಿನಿಮಮ್ 1 ವರ್ಷ ಆಗುತ್ತೆ ತಾನೇ? ಮಿನಿಮಮ್ 1 ವರ್ಷ ಅಲ್ಲ, ಮ್ಯಾಕ್ಸಿಮಮ್ 1 ವರ್ಷ. 1 ವರ್ಷ ಹಿಡಿಯುತ್ತೆ ಬಿಡು. ಯಾರಿಗೋಸ್ಕರ ಹೇಳು? ನಿಂಗೋಸ್ಕರ. ನಿನ್ನ ಹತ್ರ ಏನೇನೋ ಮಾತಾಡಬೇಕು ಅನ್ನಿಸ್ತಿತ್ತು ಕಣು, ಆದರೆ ನಿನ್ನ ಮುಖ ನೋಡಿದಾಗ ಏನೂ ಬರ್ತಿಲ್ಲ, ಎಲ್ಲ ಗಂಟಲಲ್ಲಿ ನಿಂತ್ಕೋಬಿಟ್ಟಿದೆ. ನೀನೇನು ಮಾತಾಡೋದು ಬೇಡ, ನೀನು ಸುಮ್ಮನೆ ಕೂತಿರು. ನಿನ್ನ ಮುಖ ನೋಡಿದ್ನಲ್ಲ, ಅಷ್ಟು ಸಾಕು. ಇಷ್ಟು ದಿವಸ ನನ್ನ ಪರ್ಸಲ್ಲಿ ನಿನ್ನ ಫೋಟೋ ನೋಡ್ತಿದ್ದೆ, ಈಗ ಪ್ರತ್ಯಕ್ಷ ನೋಡ್ತಾ ಇದ್ದೀನಿ. ಥ್ಯಾಂಕ್ ಗಾಡ್. ಹೇಯ್, ಅಲ್ಲೋಡ, ನಮ್ಮನ್ನು ನೋಡಿ ತಮಾಷೆ ಮಾಡ್ತೀಯಲ್ಲ, ಹಿಂದೆ ನೋಡು. ಏ ವಾಸು, ಏನೋ ನನ್ನ ಬಗ್ಗೆ ಚಾಡಿ ಹೇಳ್ತಿದ್ಯಾ? ಇರು, ಇದೇ ನಿಂಗೆ ಗ್ರಾಚಾರ. ಏನೋ ಸಂಸಾರ ತಾಪತ್ರಯ ಮಾತಾಡ್ಕೊಳ್ಳಿ ಅಂದ್ರೆ. ಸಂಸಾರ ಎಲ್ಲ ಎಲ್ಲ ಬರೀ ತಾಪತ್ರಯ ಅಷ್ಟೇ. ಥೂ ನಿನ್ ಜನ್ಮಕ್ಕೆ, ಎಕ್ಕೊರ್ಗು ಅಮೆರಿಕಾಗ ಹೋದ್ರು ಕೊರ್ಗೋದ್ ಬಿಟ್ಟಿಲ್ಲ ನೀನು. ಇವಳು ಇಲ್ಲಿ, ನಿನ್ ಕೊರ್ಗಾಟ ಅಲ್ಲಿ. ಸರಿ ಹೋಯ್ತು. ಸರಿ ಬಿಡಮ್ಮ, ದೇವಕಿ ಕೊಡು. ಏಯ್ ಸಾಕು ಸಾಕು, ಉಳಿದಿದೆಲ್ಲ ನಾಳೆ ಮಾತಾಡು, ಆಯ್ತಾ? ಓಕೆ ಬಾಯ್. ಸಾಕಿನಮ್ಮ, ಸಾಕ್ಷಾತ್ ವಾಸುದೇವನ ದರ್ಶನ ಆಯ್ತು.